ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ತಂಗಿ ಗೀತಾ, ಭಾವ ಶಿವರಾಜ್ ಕುಮಾರ್ ಮತ್ತು ತಮ್ಮ ಮಧು ಬಂಗಾರಪ್ಪನವರು ಕುಟುಂಬ ವ್ಯವಸ್ಥೆಯಲ್ಲಿ ಮಾತನಾಡುತ್ತಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗೆ ಬರುವ ಅವರು ಕನಿಷ್ಠ ಪಕ್ಷ ಮತದಾರರ ಪಟ್ಟಿಯಲ್ಲಿನ ತಮ್ಮ ಹೆಸರನ್ನು ಶಿವಮೊಗ್ಗಕ್ಕೆ ಬದಲಾಯಿಸಿಕೊಳ್ಳಬಹುದಿತ್ತು, ಆದರೆ ಬದಲಾಯಿಸಿಕೊಳ್ಳಲಿಲ್ಲ. ಬಂಗಾರಪ್ಪ ಹಾಗೂ ರಾಜ್ಕುಮಾರ್ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಚುನಾವಣೆಗಳನ್ನ ಅವರು ಅಭಿವೃದ್ಧಿ ಹೆಸರಲ್ಲಿ ಮಾಡೋದಿಲ್ಲ, ಚುನಾವಣೆನ ಆದ್ಮೇಲೂ ಕೂಡ ಇವರು ಅಭಿವೃದ್ಧಿಯನ್ನ ಮಾಡೋದಿಲ್ಲ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳಿದ್ದಾವೆ. ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು, ಇವಾಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂತ ನಮ್ಮ ತಂಗಿನೇ ಆ ಕಡೆಗೆ ನಿಂತಿರೋದು, ನಮ್ಮ ಭಾವನೆ ಪ್ರಚಾರಕ್ಕೆ ಬಂದಿರೋದು, ನಮ್ಮ ತಮ್ಮನೇ ಜಿಲ್ಲಾ ಮಂತ್ರಿಯಾಗಿರೋದು. ಯಾಕಂದರೆ ನಾನು ತಮ್ಮ ತಂಗಿ ಮತ್ತು ಭಾವ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಶಿವರಾಜ್ ಕುಮಾರ್ ಅವರಿಗೆ, ಗೀತಂಗೆ ಮತ್ತು ಮಧುವಿಗೆ ಇದನ್ನು ನಾನು ಹೇಳಿದರೆ ಅವರು ಮಾತನಾಡಬೇಕಾದ್ರೆ ಇವನು ಅಲ್ಲ ಅಣ್ಣ ಅಂತ ಹೇಳಿ ಮಾತ್ರ ಒಪ್ಕೊಳ್ಳೋದಿಲ್ಲ ಅವರು. ಯಾಕಂದರೆ ಈ ಪರಿಕಲ್ಪನೆ ಏನಿದೆ, ಕುಟುಂಬದ ಪರಿಕಲ್ಪನೆಯಲ್ಲೇ ಇವರು ಜೋಡಣೆ ಮಾಡ್ತಕ್ಕಂಥ ಅಥವಾ ಇದನ್ನು ರೂಢಿ ಮಾಡ್ತಕ್ಕಂಥದ್ದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ದುರುಪಯೋಗ ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಉದ್ದೇಶ ಅಷ್ಟು ಮಾತ್ರ ಇದೆ. ಕುಟುಂಬವನ್ನು, ಹೆಸರುಗಳನ್ನು, ಅವರೇನಾದ್ರೂ ಕನಿಷ್ಠ ಪಕ್ಷ ಅವ್ರಿಗೇನಾದರೂ ಕ್ಯಾಂಡಿಡೇಟಿಗೆ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟಿಗೆ, ಗೀತಾಗೆ, ಶಿವುಗೆ, ಇಲ್ಲ ನಾವು ಶಿವಮೊಗ್ಗದಲ್ಲೇ ನಾವು ನೆರೆ ಉಳ್ಬೇಕು, ಯಾಕಂದರೆ 5-5 ವರ್ಷಕ್ಕೆ ಒಂದೊಂದು ಸರಿ ಚುನಾವಣೆಗೆ ಪಾರ್ಲಿಮೆಂಟ್ ಬಂದಾಗ ನಾವು ಹೋಗಿ ಬರ್ತೀವಿ, ಆ ಅಣ್ಣನೋ ತಂಗಿನೋ ಬಂದುಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಕನಿಷ್ಠ ಪಕ್ಷ ನಮ್ಮ ವೋಟರ್ಸು ಗೀತಂದು ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಬೇಕು ಅಂತಕ್ಕಂಥ ಪರಿಕಲ್ಪನೆಯೂ ಕೂಡ ಇರಲಿಲ್ಲ. ಅವ್ರು ವೋಟ್ ಮಾಡಿದ್ದಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದ್ರು. ಆ್ಯಂಡ್ ಎಲೆಕ್ಷನ್ ಕಮಿಷನ್ ಹ್ಯಾಡ್ ಗಿವನ್ ಆಲ್ ದ ಆಪರ್ಚುನಿಟೀಸ್, ಅವರಿಗೆ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು. ದೆನ್ ನೆವರ್ ಥಾಟ್ ಆಫ್ ಇಟ್, ಅದ್ರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಯಾಕಂದರೆ ಗ್ಯಾರಂಟಿಯಾಗಿ ಗೊತ್ತು ಅವರು ಇದೇ 7ನೇ ತಾರೀಕಿಗೆ ಮನೆ ಸಾಯಂಕಾಲಕ್ಕೆ ಖಾಲಿ ಮಾಡ್ತಾರೋ ಅಥವಾ ಜೂನ್ 4ಕ್ಕೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಂತೂ ಖಾಲಿ ಅಂತೂ ಮಾಡ್ತಾರೆ. ನೀವು ಬೇಕಾದ್ರೆ ಮೇ 7ನೇ ತಾರೀಕಿಗೆ ಸಾಯಂಕಾಲಕ್ಕೆ ನೀವು ಯಾರು ಹೋಗ್ಬಿಟ್ಟು ಅಲ್ಲಿ ನೋಡಿದರೆ ಇಟ್ ವಿಲ್ ಬಿ ಲಾಕ್ಡ್. 8ಕ್ಕೆ ಬೆಳಗ್ಗೆ ಅಂತೂ ತೆಗೆಯೋದೇ ಇಲ್ಲ ಅವರು, 100ಕ್ಕೆ 100 ಸತ್ಯ. ಸೊ ಅದೇ ಅವ್ರು ಮುಂಚೆನೂ ಮಾಡಿದ್ದು ಅದೇ, ಇವಾಗಲೂ ಮಾಡೋದು ಅದೇ. ಮತ್ತು ಯಾವ ರಾಜಕಾರಣವನ್ನು ಕುಟುಂಬದ ಹೆಸರಿನ ಮೇಲೆ ಅಥವಾ ಮತ್ತೊಂದು ಹೆಸರಿನ ಮೇಲೆ ಮಾಡಬೇಕು, ಆ ಪರಂಪರೆಯನ್ನು ನಾವು ತಗೊಂಡು ಹೋಗಬೇಕು ಅನ್ನೋದು ಪರಿವೆ. ಎಲ್ಲರೂ ತಂದೆ ತಾಯಿಗಳ ಹೆಸರಿನ ಮೇಲೇ ನಾವು ಬರ್ತೀವಿ, ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದನ್ನೇ ನಾವು ತಗೊಂಡು ಹೋಗ್ತೀವಿ. ಬಂಗಾರಪ್ಪ ಈಸ್ ಎ ಬಿಗ್ ನೇಮ್, ಅದಕ್ಕಿಂತನೂ ದೊಡ್ಡ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಈ ಸಾರಿ ಚುನಾವಣೆಗೆ ಪ್ರತಿ ಊರಿಗೂ ನಾನು ಡಾನ್ಸ್ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ, ಈ ಚುನಾವಣೆ ಗೆದ್ದ ಮೇಲೆ 24 ಗಂಟೆ ನಾನು ಡಾನ್ಸು ಮತ್ತು ಸಾಂಗ್ ಇಲ್ಲೇ ಹಾಡ್ತಾ ಇರ್ತೀನಿ ಅಂತ ಅವರು ವಾಗ್ದಾನ ಕೊಟ್ಟು ಹೋಗಿದ್ದಾರೆ. ಐ ವಿಶ್ ಯು ಆಲ್ ದ ಸಕ್ಸಸ್, ಡಾನ್ಸು ಮತ್ತು ಹಾಡನ್ನು ಹೇಳ್ತೇನೆ ಇರಲಿ. ಆದರೆ ರಾಜಕಾರಣದಲ್ಲ, ಅವ್ರು ಎಲ್ಲಿ ರಾಜ್ಕುಮಾರ್ ಅವರಿಗೆ ಜಾಗ ತೋರಿಸಿದ್ರೋ ಆ ಜಾಗದಲ್ಲೇ ಮಾಡಿದ್ದಾರೆ. ಯಾಕಂದರೆ ರಾಜ್ಕುಮಾರ್ ಅವರ ಹೆಸರನ್ನು ಅವರು ಎಷ್ಟು ಸುಲಭವಾಗಿ ಬಳಸಿಬಿಟ್ಟಿದ್ದಾರೆ ಅಂದರೆ, ಅವರು ರಾಜ್ಕುಮಾರ್ ಅವರು ರಾಜಕಾರಣದಲ್ಲಿ ಬಹಳ ದೊಡ್ಡ ಆಸಕ್ತಿ ಇತ್ತು ಅವರಿಗೆ. ಅದಕ್ಕೋಸ್ಕರನೇ ನನ್ನ ಬಂಗಾರಪ್ಪನವರು ರಾಜಕೀಯವಾಗಿ ಇದ್ದಿದ್ದರಿಂದ ಅವರನ್ನು ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದ್ರು ಅಂತೇಳಿ. ಇದು ಅಪ್ಪಟವಾಗಿರ್ತಕ್ಕಂಥ ಸುಳ್ಳಿನ ಕಂತೆ ಇದು. ಎಲ್ಲಿ ರಾಜ್ಕುಮಾರ್ ಅವರು ಇವ್ರಿಗೆ ಹೇಳಿದ್ರಂತೆ? ರಾಜ್ಕುಮಾರ್ ಅವರಿಗೆ ಆ ಥರದ ಭಾವನೆಗಳಿದ್ದರೆ ಅವ್ರು ಯಾವತ್ತೂ ಮುಖ್ಯಮಂತ್ರಿಗಳಾಗಿ ಹೋಗ್ತಕ್ಕಂಥ ಅವಕಾಶಗಳು ಜನ ಕಲ್ಪಿಸ್ಕೊಟ್ಬಿಟ್ಟಿದ್ರು, ಎಷ್ಟೋ ಸಂದರ್ಭದಲ್ಲಿ ಕೊಟ್ಟಿದ್ರು. ಆದರೆ ಅವರು ಕಡೇ ಉಸಿರು ಇರೋವರೆಗೂ ಅವರು ಮಾಡಿದ್ದು ಕಲಾ ಸೇವೆ. ನಾನು ನನ್ನ ಅಭಿಮಾನಿ ದೇವರುಗಳು ಅಂತ ಹೇಳಿದ್ರೆ ಅವರ ಆರಾಧಕ ನಾನು, ಹಾಗಾಗಿ ಕಡೇ ನಿಮಿಷದವರೆಗೂ ನಾನು ಆ ಆರಾಧಕನಾಗೇ ಇರ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಹೋದರು.